ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ಹತ್ತು ಪುಟ ನೂರ ಎಂಬತ್ತ ಏಳರಿಂದ ಇನ್ನೂರ ಆರರವರೆಗೆ ಕ್ರಿಸ್ತನ ಪುನರಾಗಮನ ಮತ್ತು ಲೋಕದ ಅಂತ್ಯ ಕ್ರೈಸ್ ರಿಟರ್ನ್ ಆ್ಯಂಡ್ ದ ಎಂಡ್ ಆಫ್ ದ ವರ್ಲ್ಡ್ ಏಸು ಕ್ರಿಸ್ತನ ಪುನರಾಗಮನ ಮತ್ತು ಲೋಕದ ಅಂತ್ಯ ಇವೆರಡರ ವಿಷಯವಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾದ ಬೋಧನೆ ಇರುತ್ತದೆ ಆದರೆ ಈ ರೀತಿಯಾದ ಸತ್ಯ ಬೋಧನೆಗಳಿಗೆ ಕತ್ತಲೆ ಯುಗದಲ್ಲಿ ಡಾರ್ಕ್ ಏಜ್ ತಪ್ಪಾದ ಅಭಿಪ್ರಾಯ ಏಸು ಕ್ರಿಸ್ತನು ಮಾಂಸದೇಹದಲ್ಲಿಯೇ ಪುನಃ ಈ ಲೋಕಕ್ಕೆ ಬರುವನು ಮತ್ತು ಆತನು ಭೂಮಿಯನ್ನು ಸಮೀಪಿಸುತ್ತಿರುವಾಗಲೇ ಅದು ಬೆಂಕಿಯಿಂದ ಆವರಿಸಲ್ಪಟ್ಟು ಸುಟ್ಟು ಹೋಗಿ ಸಂಪೂರ್ಣ ನಾಶವಾಗುವುದು ಎಂಬ ಸಾಮಾನ್ಯವಾದ ನಂಬಿಕೆ ಅನೇಕರ ಮನಸ್ಸಿನಲ್ಲಿ ಬೇರೂರಿಕೊಂಡಿರುವುದು ಈ ಕಾರ್ಯಗಳೆಲ್ಲವೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿಯೇ ನೆರವೇರುವುದು ಮತ್ತು ಈ ಅಲ್ಪ ಅವಧಿಯಲ್ಲಿ ನೀತಿವಂತರೆಲ್ಲರೂ ಲೋಕಕ್ಕೆ ಪಕ್ಕನೆ ಒಯ್ಯಲ್ಪಡುವರು ಮತ್ತು ದುಷ್ಟರೆಲ್ಲ ನಿತ್ಯ ಹಿಂಸೆಯನ್ನು ಅನುಭವಿಸುವುದಕ್ಕಾಗಿ ನರಕಕ್ಕೆ ಹಾಕಲ್ಪಡುವರು ಎಂಬುದಾಗಿ ಊಹಿಸುತ್ತಾರೆ ಯೇಸುಕ್ರಿಸ್ತನ ಪುನರಾಗಮನ ಮತ್ತು ಈ ಲೋಕದ ಅಂತ್ಯದ ವಿಷಯದಲ್ಲಿ ಈ ರೀತಿಯಾದ ಅಸಂಸ್ಕೃತವಾದ ಭಾವನೆಯು ಅನೇಕರ ಮನಸ್ಸುಗಳನ್ನು ಸತ್ಯವೇದ ಅಧ್ಯಯನ ಬಿಟ್ಟು ದೂರ ಹೋಗುವಂತೆ ಮಾಡಿರುತ್ತದೆ ಕ್ರಿಸ್ತನ ಪುನರಾಗಮನದ ನಂತರ ಲೋಕಾಂತ್ಯವಾಗುವುದು ನಿಜ ಆದರೆ ಸತ್ಯವೇದದಲ್ಲಿ ನುಂತಿಳಿಸಿರುವ ಲೋಕಾಂತ್ಯವು ಈ ಭೂಮಿಯನ್ನೇ ಇಲ್ಲದಂತೆ ಮಾಡುವಂಥ ಪ್ರಳಯವಲ್ಲ ಭೂಮಿಯು ಎಂದಿಗೂ ನಾಶವಾಗುವುದಿಲ್ಲವೆಂಬ ಹಬಯ ವಚನವು ಸತ್ಯವೇದದಲ್ಲಿ ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು ಪ್ರಸಂಗಿ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಭೂಮಿಯನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು ಏಷಾಯ ನಲವತ್ತೈದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಎಂಬುದಾಗಿಯೂ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ ಅಪೋಸ್ತಿಲರ ಕೃತ್ಯ ಮೂರನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತ ಒಂದರಲ್ಲಿ ಅಪೋಸ್ತಲನಾದ ಪೇತ್ರನು ಕ್ರಿಸ್ತನ ಪುನರಾಗಮನದ ನಂತರ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವುದು ಎಂಬುದಾಗಿ ಪ್ರಸಿದ್ಧಪಡಿಸಿದ್ದಾನೆಯೇ ಹೊರತು ಸಮಸ್ತವು ನಾಶವಾಗುವುದೆಂದು ನಮಗೆ ತಿಳಿಸಿಲ್ಲ ಮುಂದೆ ಬರುವ ಸಮಸ್ತವನ್ನು ಸರಿಪಡಿಸುವ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಎಲ್ಲ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ಈ ಭೂಮಿಯು ಅಕ್ಷರ ಸಹ ನಾಶವಾಗುವುದಾದರೆ ಸಮಸ್ತವನ್ನು ಸರಿಪಡಿಸಿ ಮಾನವ ಕುಲಕ್ಕೆ ಆರೋಗ್ಯ ಮತ್ತು ಜೀವವನ್ನು ಕೊಡುವ ದೇವರ ವಾಗ್ದಾನವು ನೆರವೇರುವುದಕ್ಕಾಗುವುದಿಲ್ಲ ಸತ್ಯವೇದ ಪ್ರವಾದನೆಗಳಲ್ಲಿ ಪ್ರಪಂಚ ಅಥವಾ ಲೋಕ ಎಂಬ ಪದವನ್ನು ಸಾಮಾಜಿಕ ವ್ಯವಸ್ಥೆಗೆ ಸೋಷಿಯಲ್ ಆರ್ಡರ್ ಹೋಲಿಸುವುದಕ್ಕೆ ಸೂಚಿಸಲಾಗಿದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯ ಕಾಸ್ಮಾಸ್ ಎಂಬ ಪದದಿಂದ ಇದು ಭಾಷಾಂತರಿಸಲ್ಪಟ್ಟಿದೆ ಕೆಲವು ಸಂದರ್ಭಗಳಲ್ಲಿ ಲೋಕ ವರ್ಲ್ಡ್ ಎಂ ಎಂದರೆ ಒಂದು ಯುಗ ಅಥವಾ ಒಂದು ಕಾಲಾವಧಿಯನ್ನು ಸೂಚಿಸುವ ಅರ್ಥದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಇದು ಗ್ರೀಕ್ ಪದವಾದ ಇಯೋನ್ನಿಂದ ಈ ರೀತಿಯಲ್ಲಿ ಬಾತ ಭಾಷಾಂತರಿಸಲ್ಪಟ್ಟಿದೆ ಮಾನವ ಕುಲದ ವಿಮೋಚನೆಗಾಗಿ ದೇವರು ಭವ್ಯವಾಗಿ ಸಂಕಲ್ಪಿಸಿರುವ ಆತನ ಯೋಜನೆಯಂತೆ ಮುಖ್ಯವಾಗಿ ಮೂರು ಕಾಲಾವಧಿಗಳು ಅಥವಾ ಲೋಕಗಳು ನೇಮಕವಾಗಿರುತ್ತವೆ ಇವುಗಳಲ್ಲಿ ಮೊದಲನೆಯದು ಮನುಷ್ಯನು ಸೃಷ್ಟಿಸಲ್ಪಟ್ಟಾಗ ಪ್ರಾರಂಭವಾಗಿ ಜಲ ಪ್ರಳಯವಾದ ಮೇಲೆ ಸಮಾಪ್ತಿಯಾಯಿತು ಭಕ್ತನಾದ ಪೇತ್ರನು ಈ ಕಾಲವನ್ನು ಶಕವನ್ನು ಕುರಿತು ಆ ಕಾಲದಲ್ಲಿದ್ದ ಲೋಕವು ದ ವರ್ಲ್ಡ್ ವಾಸ್ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಎಂಬುದಾಗಿ ಕರೆದಿದ್ದಾನೆ ನಾವು ಅದನ್ನು ಮೊದಲಿದ್ದ ಲೋಕ ಎಂಬುದಾಗಿ ಕರೆಯುತ್ತೇವೆ ಮತ್ತೊಂದು ಪ್ರಪಂಚವು ಅಥವಾ ಯುಗವು ಜಲಪ್ರಳಯದ ನಂತರ ಪ್ರಾರಂಭವಾಯಿತು ಮತ್ತು ಈ ಯುಗವು ಪ್ರಪಂಚವು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಪುನರಾಗಮಿಸುವಾಗ ಅಂತ್ಯವಾಗುವುದು ಎಂಬುದಾಗಿ ಸತ್ಯವೇದವು ಬೋಧಿಸುತ್ತದೆ ಈ ಕಾಲಮಾನವನ್ನು ನಾವು ಈಗಿರುವ ಲೋಕ ದ ವರ್ಲ್ಡ್ ಆಫ್ ಟುಡೇ ಎಂಬುದಾಗಿ ಕರೆಯುತ್ತೇವೆ ಭಕ್ತನಾದ ಪೌಲನು ಇದನ್ನು ಕೆಟ್ಟು ಹೋಗಿರುವ ಈಗಿನ ಪ್ರಪಂಚ ದ ಪ್ರೆಸೆಂಟ್ ಇ ವಿಲ್ ವರ್ಲ್ಡ್ ಎಂಬುದಾಗಿ ವಿವರಿಸಿದ್ದಾನೆ ಸುಳ್ಳಿಗೂ ಮತ್ತು ಕೆಟ್ಟದ್ದಕ್ಕೂ ಮೂಲ ಪುರುಷನಾದ ಸೈತಾನನು ಈ ಲೋಕದ ದೇವರು ಮತ್ತು ಪ್ರಭುವು ಆಗಿ ತನ್ನ ಅಧಿಕಾರವನ್ನು ನಡೆಸುತ್ತಿರುವುದರಿಂದ ಈಗಿನ ಪ್ರಪಂಚವನ್ನು ಕೆಟ್ಟು ಹೋಗಿರುವ ಲೋಕ ಎಂಬುದಾಗಿ ಕರೆಯುವುದು ಉಚಿತವಾಗಿದೆ ಇದರ ಸಂಪೂರ್ಣ ನಾಶವು ಮಾನವ ಕುಲಕ್ಕೆ ಒಂದು ಮಹಾ ಆಶೀರ್ವಾದವನ್ನು ತರುವುದು ಅನಂತರ ಮುಂದಣ ಪ್ರಪಂಚ ದ ವರ್ಲ್ಡ್ ಆಫ್ ಟುಮಾರೋ ಬರಬೇಕಾಗಿರುವುದು ಪೌಲನು ಇದನ್ನು ಮುಂದಣ ಲೋಕ ಅಥವಾ ಸಾಮ್ರಾಜ್ಯ ಇಬ್ರಿಯ ಎರಡನೇ ಅಧ್ಯಾಯ ಐದನೇ ವಾಕ್ಯ ಎಂಬುದಾಗಿ ತಿಳಿಸಿದ್ದಾನೆ ಹೇಗೆಂದರೆ ಒಂದು ಹೊಸ ಭೂಮಿಯು ಬರುವುದು ಎಂಬ ಅರ್ಥದಲ್ಲಿ ಬರೆದಿಲ್ಲ ಆದರೆ ದೇವರು ಮನುಷ್ಯನ ಶಾಶ್ವತ ನಿವಾಸವನ್ನಾಗಿ ಸೃಷ್ಟಿಸಿರುವ ಈ ಲೋಕದ ಸಾಮಾಜಿಕ ವ್ಯವಸ್ಥೆಯು ಸೋಷಿಯಲ್ ಆರ್ಡರ್ ನೂತನವಾಗುವುದು ಎಂಬ ಅಭಿಪ್ರಾಯದಲ್ಲಿ ಬರೆಯಲ್ಪಟ್ಟಿದೆ ಈ ನೂತನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕ್ರಿಸ್ತನು ಮತ್ತು ಆತನ ನಂಬಿಕಸ್ಥರಾದ ಹಿಂಬಾಲಕರು ಆತ್ಮೀಕವಾಗಿ ಸ್ಪೃಚಿಯಲ್ಲಿ ಆಳತಕ್ಕವರಾಗಿಯೂ ಮತ್ತು ಪರಿಪೂರ್ಣ ಮಾನವ ಸ್ಥಿತಿ ಪಡೆದ ಪುರಾತನ ಭಕ್ತರು ಆ್ಯಂಡ್ ಸೇಂಟ್ ವರ್ತಿಸ್ ಅತ್ಯಂತ ಉನ್ನತ ಪದವಿಗೆ ಏರಿಸಲ್ಪಟ್ಟ ಕ್ರಿಸ್ತನ ಮತ್ತು ಆತನ ನಂಬಿಗಸ್ಥರಾದ ಸತ್ಯಸಭೆಯ ಮಾನವ ಪ್ರತಿನಿಧಿಗಳಾಗಿ ಆಳ್ವಿಕೆ ನಡೆಸುವರು ಮೇಲೆ ವಿವರಿಸಿದ ಮೊದಲ ಎರಡು ಲೋಕಗಳಲ್ಲಿ ಯುಗಗಳಲ್ಲಿ ಭೂಮಿಯ ಮೇಲೆ ದೇವರು ನಡೆಸುವ ವಿಶೇಷವಾದ ಕಾರ್ಯಗಳು ಯಾವುವೆಂದರೆ ಒಂದು ಜನಾಂಗವನ್ನು ತನ್ನ ಹೆಸರಿಗಾಗಿ ಆರಿಸಿಕೊಂಡು ಅವರು ಮುಂದಿನ ಲೋಕದಲ್ಲಿ ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ರಾಜ್ಯಾಡಳಿತವನ್ನು ನಡೆಸಲು ಅವರನ್ನು ಸಿದ್ಧ ಮಾಡುವುದೇ ಮೊದಲ ಎರಡು ಲೋಕಗಳಲ್ಲಿಯೂ ದೇವರ ಜನರು ಮಹಾ ಸಂಕಟ ಮತ್ತು ಹಿಂಸೆಗಳಿಗೆ ಒಳಗಾಗಬೇಕಾಗಿರುವುದು ಮೂರನೆಯ ಲೋಕದಲ್ಲಿಯೇ ದೇವ ಜನರ ದುಃಖವೆಲ್ಲ ಹೋಗಲಾಡಿಸಲ್ಪಡುವುದು ಆಗ ನೀತಿವಂತರು ಅಭಿವೃದ್ಧಿ ಆಗುವರು ಮತ್ತು ಉದ್ದೇಶಪೂರ್ವಕವಾಗಿ ದುಷ್ಟತನದಿಂದ ನಡೆಯುವವರೆಲ್ಲರೂ ವಿಲ್ಫುಲ್ಲಿ ವಿಕಡ್ ಜನಗಳ ಜನರೊಂದಿಗೆ ಸಂಪೂರ್ಣವಾಗಿ ನಾಶವಾಗುವರು ಅಪೋಸ್ತಲ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯ ಲೋಕದ ಅಂತ್ಯ ದ ಎಂಡ್ ಆಫ್ ದ ವರ್ಲ್ಡ್ ಕ್ರಿಸ್ತನ ಪುನರಾಗಮನದ ಪರಿಣಾಮವಾಗಿ ಈಗಿನ ಕೆಟ್ಟು ಹೋಗಿರುವ ಲೋಕವು ಅಂತ್ಯವಾಗುವುದು ಎಂಬ ವಿಷಯ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಪ್ರವಾದನೆಗಳಿಂದ ಸ್ಪಷ್ಟವಾಗಿ ತಿಳಿದುಬರುವುದು ಆದರೆ ಈ ಅಂತ್ಯವು ಒಂದು ಸಾಮಾಜಿಕ ವ್ಯವಸ್ಥೆಗೆ ಮಾತ್ರ ಅನ್ವಯಿಸುವುದೇ ಹೊರತು ಈ ಭೂಮಿಯ ಅಂತ್ಯವಲ್ಲ ಈ ಲೋಕದ ಅಂತ್ಯವನ್ನು ಚಿತ್ರಿಸಿ ಹೇಳಿರುವ ಪ್ರವಾದನೆಯಲ್ಲಿ ಸಾಂಕೇತಿಕ ರೂಪವಾದ ಸಿಂಬಾಲಿಕಲಿ ಭಾಷೆಯನ್ನು ಹೆಚ್ಚಾಗಿ ಉಪಯೋಗಿಸಿ ಬರೆಯಲ್ಪಟ್ಟಿದೆ ಅಕ್ಷರಶಃ ಸಹ ಈಗಿನ ಲೋಕವು ನಾಶವಾಗುವುದನ್ನು ಕುರಿತು ಪ್ರವಾದಿಯಾದ ದಾನಿಹೇಲನು ಮೊಟ್ಟ ಮೊದಲು ಜನಾಂಗವು ಉಂಟಾದನಿಂದ ಹಿಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು ಎಂಬುದಾಗಿ ವಿವರಿಸಿದ್ದಾನೆ ದಾನಿಯೇಲ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಮತ್ತಾಯನ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದರಲ್ಲಿ ಏಸು ಕ್ರಿಸ್ತನು ಈ ಮಹಾ ಸಂಕಟವನ್ನು ಕುರಿತು ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಎಂಬುದಾಗಿ ಪ್ರವಾದಿಸಿದ್ದಾನೆ ಈ ಸಂಕಟವನ್ನು ವಿವರಿಸಿ ಕ್ರಿಸ್ತನು ಮತ್ತು ಹೇಳುವುದೇನೆಂದರೆ ಮನುಷ್ಯರು ಬಹಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಲೂಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಸೂರ್ಯ ಚಂದ್ರ ನಕ್ಷತ್ರಗಳು ಅಂದರೆ ಭೂಮಿಯ ಮೇಲಿನ ವ್ಯವಸ್ಥೆಗಳು ಆಕಾಶದ ಶಕ್ತಿಗಳು ಅಂದರೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇವೆಗಳು ಎಂದು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ ಈ ರೀತಿಯಾದ ಮಹಾ ಕಷ್ಟ ಸಂಕಟಗಳ ಕಾಲವು ಬಂದು ಮನುಷ್ಯರು ಈಗ ಯಾವುದನ್ನು ನಾಗರಿಕತೆ ಎಂಬುದಾಗಿ ಕರೆಯುತ್ತಾರೋ ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡುವುದನ್ನು ಸತ್ಯವೇದದಲ್ಲಿ ಬರೆದಿರುವ ಪ್ರವಾದನೆಗಳಲ್ಲಿ ಬೆಂಕಿ ಭೂಕಂಪ ಬಿರುಗಾಳಿ ಈ ಉಪದ್ರವಗಳಿಗೆ ಹೋಲಿಸಿ ಸಾಂಕೇತಿಕ ರೂಪದಲ್ಲಿ ಸೂಚಿಸಿರುವುದು ಈ ರೀತಿ ಸಾಂಕೇತಿಕವಾಗಿ ಸಿಂಬಾಲಿಕಲಿ ಉಪಯೋಗಿಸಿರುವ ಬೆಂಕಿಯನ್ನು ಕತ್ತಲೆಯುಗದಲ್ಲಿ ಇನ್ ಡಾರ್ಕ್ ಏಜಸ್ ತಪ್ಪಾಗಿ ತಿಳಿದುಕೊಂಡು ಮತಸೂತ್ರಗಳನ್ನು ಮಾಡುವವರು ಕ್ರೀಡ್ಮಾರ್ಕರ್ ಭೂಮಿಯು ಅಕ್ಷರಶಃ ಬೆಂಕಿಯಿಂದ ಸುಟ್ಟು ಹೋಗುವುದು ಎಂಬುದನ್ನು ಸಮರ್ಪಿಸುವುದಕ್ಕೆ ಸತ್ಯವೇದದಲ್ಲಿ ಪ್ರವಾದನ ಮೂಲಕ ತಿಳಿಸಿರುವ ಈ ಪ್ರಪಂಚದ ಅತ್ಯಂತ ಅಂತ್ಯದ ಬಗ್ಗೆ ಅಪಾರ್ಥ ಬರುವಂತೆ ಮಾಡಿರುತ್ತಾರೆ ಅಪೋಸ್ತಲ್ನಾಥ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಸೆರೆಯಲ್ಲಿದ್ದಾಗ ತನಗೆ ದೇವರು ದಯಪಾಲಿಸಿದ ದರ್ಶನದ ಮೂಲಕ ಮುಂದೆ ಬರುವಂಥ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ನೋಡಿದನು ಅಂದರೆ ಮುಂದೆ ದೇವರ ರಾಜ್ಯದಲ್ಲಿ ಬರುವ ಒಂದು ನೂತನ ಸಾಮಾಜಿಕ ವ್ಯವಸ್ಥೆಯ ದರ್ಶನವನ್ನು ನೋಡಿದನು ಎಂಬುದು ಆತನು ದರ್ಶನದಲ್ಲಿ ನೋಡಿದ ಮುಂದೆ ಬರಬೇಕಾದ ಇನ್ನು ಅನೇಕ ವಿಷಯಗಳನ್ನು ಹೇಳುತ್ತಾ ಈ ರೀತಿಯಾದ ಕ್ರಿಸ್ತನ ರಾಜ್ಯದ ನೂತನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇನ್ನೂ ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೇ ಹೋಯಿತು ಪ್ರಕಟಣೆ ಇಪ್ಪತ್ತೊಂಬ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಂಬುದಾಗಿ ಬರೆದಿರುತ್ತಾನೆ ಆದಾಮನ ಮೂಲಕ ಮಾನವರು ಯಾವುದನ್ನು ಕಳೆದುಕೊಂಡಿದ್ದರೋ ಅದನ್ನು ಕ್ರಿಸ್ತನ ಮೂಲಕ ಹಿಂದಕ್ಕೆ ಕೊಟ್ಟ ಮೇಲೆ ಸೃಷ್ಟಿಕರ್ತನಾದ ದೇವರು ಈ ಲೋಕಕ್ಕೆ ಸಂಕಲ್ಪಿಸಿರುವ ಭವ್ಯವಾದ ಯೋಜನೆಯು ನೆರವೇರುವುದು ಏಸು ಕ್ರಿಸ್ತನ ಪುನರಾಗಮನ ದ ಸೆಕೆಂಡ್ ಅಡ್ವೆನ್ ಆದರೆ ಮೈಮೆಯುಳ್ಳ ಈ ದೈವಿಕ ಯೋಜನೆಯು ನೆರವೇರಬೇಕಾದರೆ ಕ್ರಿಸ್ತನ ಪುನರಾಗಮನ ಮತ್ತು ಆತನ ರಾಜ್ಯ ಸ್ಥಾಪನೆಯಾಗುವುದು ಅಗತ್ಯ ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವು ನಾಯಕರು ಕ್ರಿಸ್ತನ ರಾಜ್ಯವು ಪಂಚಶತಮ ದಿನದಿಂದಲೇ ಸ್ಥಾಪಿತವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕ್ರೈಸ್ತ ಮತಕ್ಕೆ ಸೇರಿಕೊಳ್ಳುವುದರಿಂದ ಅಭಿವೃದ್ಧಿ ಹೊಂದುತ್ತದೆ ಎಂಬುದಾಗಿ ತಪ್ಪಾಗಿ ಅಭಿಪ್ರಾಯವನ್ನು ಕಲ್ಪಿಸಿಕೊಂಡು ಈ ತತ್ವವನ್ನು ಆಧಾರ ಮಾಡಿಕೊಂಡು ಬೋಧಿಸುತ್ತಾರೆ ಈ ತಪ್ಪಾದ ತತ್ವವನ್ನು ಸಮರ್ ಸಮರ್ಥಿಸುವುದಕ್ಕಾಗಿ ಅವರು ಲೂಕನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ಆಧಾರ ಮಾಡಿಕೊಂಡು ವಾದಿಸುತ್ತಾರೆ ಜೇಮ್ಸ್ ದೊರೆಯ ಬೈಬಲ್ ಅನುವಾದದಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಈ ವಾಕ್ಯವು ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ ದ ಕಿಂಗ್ಡಮ್ ಆಫ್ ಇಸ್ ಅಮಾಂಗ್ ಯು ದೇವರ ರಾಜ್ಯವು ನಿಮ್ಮ ಮಧ್ಯೆ ಇದೆ ದ ಕಿಂಗ್ಡಮ್ ಆಫ್ ಎವನ್ ಈಸ್ ವಿತ್ ಇನ್ ಯು ಎಂಬುದು ಸರಿಯಾದ ಭಾಷಾಂತರವಾಗಿರುವುದು ಮತ್ತು ಇದನ್ನು ಅನೇಕ ಪರಿಷ್ಕೃತ ಬೈಬಲ್ ಗ್ರಂಥಗಳಲ್ಲಿ ರಿವೈಸ್ಡ್ ವರ್ಸನ್ ಆಫ್ ದ ಬೈಬಲ್ ಬರೆದಿರುವುದು ದ ಎಂಪೆಥಿಕ್ ಡೆಯಾಗ್ಲಾಟ್ ಅನುವಾದದಲ್ಲಿ ಈ ವಾಕ್ಯವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ಪಷ್ಟಪಡಿಸುವ ಹಾಗೆ ದೇವರ ರಾಜ್ಯ ವೈಭವದ ಪ್ರಭಾವವು ನಿಮ್ಮ ಮಧ್ಯದಲ್ಲಿ ಅದೇ ಗಾಡ್ಸ್ ರಾಯಲ್ ಮೆಜೆಸ್ಟಿ ಅಮಾಂಗ್ ಯು ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿರುವುದು ಕ್ರಿಸ್ತನು ತನ್ನ ಕಾಲದಲ್ಲಿದ್ದ ಪರಿಸಾಯರನ್ನು ಮತ್ತು ಶಾಸ್ತ್ರಿಗಳನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳಿರುವುದರಿಂದ ದೇವರ ರಾಜ್ಯವು ಅವರಲ್ಲಿ ಇತ್ತು ಎಂಬುದಾಗಿ ಭಾವಿಸುವುದಕ್ಕಾಗುವುದಿಲ್ಲ ಆದರೆ ಆತನು ಮುಂದೆ ಬರಬೇಕಾದ ತನ್ನ ರಾಜ್ಯದಲ್ಲಿ ಭವಿಷ್ಯದ ರಾಜಾದಿರಾಜನಾಗಿದ್ದನು ಮತ್ತು ಆತನು ರಾಜ್ಯಾಧಿಕಾರ ನಡೆಸುವ ಕಾಲವು ಇನ್ನೂ ಬಾರದೇ ಇದ್ದರೂ ಆತನು ದೇವರ ರಾಜ್ಯ ವೈಭವದ ಪ್ರಭಾವವು ಅವರ ಮಧ್ಯದಲ್ಲಿ ಇದೆ ಎಂಬುದಾಗಿ ಹೇಳಿದನು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಸ್ಥಾನಿಕನಾದ ಯೌಹಾನನು ದೇವರ ರಾಜ್ಯವು ಸಮೀಪಿಸಿತು ಎಂಬುದಾಗಿ ಸಾರಿದಂತೆ ಕ್ರಿಸ್ತನು ಸಹ ಅದೇ ರೀತಿಯಲ್ಲಿ ಬೋಧಿಸಿದನು ಅವರಿಬ್ಬರು ಈ ರೀತಿಯಾಗಿ ಸಾಕ್ಷಿ ಕೊಟ್ಟಿದ್ದರ ಅಭಿಪ್ರಾಯವೇನೆಂದರೆ ರಾಜ್ಯಕ್ಕಾಗಿ ಸಿದ್ಧ ಮಾಡುವ ಕಾರ್ಯಕ್ರಮಗಳು ಪ್ರಾರಂಭವಾದವು ಆಳ್ವಿಕೆ ಮಾಡುವಂಥ ರಾಜನು ಬಂದನು ಆದರೆ ಬಂದು ಕೂಡಲೇ ಅಧಿಕಾರವನ್ನು ನಡೆಸುವುದಕ್ಕೆ ಬರಲಿಲ್ಲ ಆದರೆ ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟು ಲೋಕದವರನ್ನು ಮರಣದಿಂದ ಬಿಡುಗಡೆ ಮಾಡುವುದಕ್ಕೆ ಬಂದನು ಈ ಸುವಾರ್ಥ ಯುಗದಲ್ಲೆಲ್ಲ ದೇವರ ರಾಜ್ಯ ಸ್ಥಾಪನೆಯ ಸಿದ್ಧತೆಯ ಕಾರ್ಯಕ್ರಮಗಳು ಮುಂದುವರೆಯುತ್ತಾ ಬಂದು ಕ್ರಿಸ್ತನೊಂದಿಗೆ ಪಾಲುಗಾರರಾಗಿ ರಾಜ್ಯವನ್ನು ಆಳತಕ್ಕ ಒಂದು ಜನಾಂಗವನ್ನು ದೇವರು ಆರಿಸಿಕೊಂಡು ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾನೆ ಆದರೆ ರಾಜ್ಯವು ಬಲವಾಗಿಯೂ ಮೈಮೆಯಿಂದಲೂ ಸ್ಥಾಪಿಸಲ್ಪಡಬೇಕಾದರೆ ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತನೇ ವಾಕ್ಯ ಲೂಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಏಸು ಕ್ರಿಸ್ತನ ಪುನರಾಗಮನವು ಅತ್ಯವಶ್ಯವಾಗಿದೆ ಈ ಮಹಾಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ದೈವ ಯೋಜನೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಆತನು ಇನ್ನು ಮನುಷ್ಯನಲ್ಲ ನೋ ಲಾಂಗರ್ ಎ ಮ್ಯಾನ್ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹಿಂತಿರುಗಿ ಬರುವನೆಂದು ನಂಬಿಕೆಯನ್ನಿಟ್ಟುಕೊಂಡಿರುವ ಅನೇಕರು ಆತನ ಪುನರಾಗಮನವು ಯಾವ ರೀತಿಯಲ್ಲಿರುವುದು ಎಂಬ ವಿಷಯದಲ್ಲಿ ತಪ್ಪಾದ ತಿಳುವಳಿಕೆಯನ್ನಿಟ್ಟುಕೊಂಡಿದ್ದಾರೆ ಅವರು ಆತನು ತನ್ನ ಕೈಗಳಲ್ಲಿಯೂ ಕಾಲುಗಳಲ್ಲಿಯೂ ಮತ್ತು ತನ್ನ ಪಕ್ಕೆಗಳಲ್ಲಿಯೂ ಗಾಯವುಳ್ಳವನಾಗಿ ಮನುಷ್ಯನ ರೀತಿಯಲ್ಲಿ ಪುನಃ ಬರುವನು ಎಂದು ಊಹಿಸಿಕೊಂಡಿದ್ದಾರೆ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಾಗ ಕೇವಲ ಮಾನವರಾಗಿರದೆ ಪ್ರಭಾವವುಳ್ಳ ದೈವಿಕ ಸ್ವರೂಪದಲ್ಲಿದ್ದು ಅದೃಶ್ಯನಾದ ದೇವರ ಪ್ರತಿರೂಪನು ಆಗಿದ್ದನು ಕೊಲೋಸಿಯ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಎರಡನೇ ಕೊರಂತಿ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯ ಒಂದನೇ ಪೇತ್ರ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹಾಗೆಂದರೆ ಈಗ ಯೇಸು ಕ್ರಿಸ್ತನು ಸ್ವಭಾವದಲ್ಲಿ ಅದೃಶ್ಯನಾದನು ಇನ್ವಿಸಿಬಲ್ ಈ ರೀತಿಯಾದ ಅದೃಶ್ಯನಾದ ದೈವಿಕ ಸ್ವಭಾವದಲ್ಲಿರುವ ಕ್ರಿಸ್ತನು ಈ ಭೂಮಿಗೆ ಎರಡನೆಯ ಸಾರಿ ಆಗಮಿಸುವನು ಆದ ಕಾರಣ ಆತನು ಪುನರಾಗಮನದಲ್ಲಿ ನಾವು ಆತನನ್ನು ನಮ್ಮ ಮಾನವ ಕಣ್ಣುಗಳಿಂದ ನೋಡುವುದಕ್ಕಾಗಲಾರದು ಕಾರಣ ಆತನ ಪುನರಾಗಮನದಲ್ಲಿ ಆತನನ್ನು ಮತ್ತೊಂದು ರೀತಿಯಲ್ಲಿ ಗುರುತಿಸಬೇಕಾಗಿರುವುದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ದೇವರನ್ನು ಕುರಿತು ಈ ರೀತಿಯಾಗಿ ತಿಳಿಸುತ್ತದೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಇಲ್ಲಿ ಕ್ರಿಸ್ತನ ಪುನರಾಗಮನಕ್ಕೆ ಅನ್ವಯಿಸುವ ಪ್ರವಾದನೆಗಳ ಸೂಚಿತಾರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಒಂದು ಮುಖ್ಯ ಆಧಾರವೂ ಸಿಕ್ಕುವುದು ಆತನ ಪರಲೋಕದ ತಂದೆಯಂತೆ ಕ್ರಿಸ್ತನು ಸಹ ಈಗ ಮಾನವರ ಕಣ್ಣಿಗೆ ಅದೃಶ್ಯನಾಗಿ ಆದುದರಿಂದ ಆತನ ಪುನರಾಗಮನದಲ್ಲಿ ಆತನನ್ನು ಗುರುತಿಸಬೇಕಾದರೆ ಸಂಭವಿಸುತ್ತಿರುವ ಕಾರ್ಯಗಳನ್ನು ನೋಡುವುದರಿಂದಲೂ ಮತ್ತು ಆತನ ಪುನರಾಗಮನವನ್ನು ಸೂಚಿಸಿ ದೇವರ ವಾಕ್ಯದಲ್ಲಿ ಲಿಖಿತವಾಗಿರುವ ಪ್ರವಾದನಗಳ ಮೂಲಕವೂ ಗುರುತಿಸಬೇಕಾಗಿದೆ ದೈವ ವಿರೋಧಿಯಾದ ಸೈತಾನನ ಕೆಲಸಗಳಿಂದ ನಮಗೆ ಮತ್ತೊಂದು ದೃಷ್ಟಾಂತದ ಮೇಲೆ ತಿಳಿಸಿರುವ ವಿಷಯದಲ್ಲಿ ಸಿಕ್ಕುವುದು ಮನುಷ್ಯನು ಇದುವರೆಗೂ ಕಾಣದಿರುವ ಸೈತಾನನೆಂಬ ಒಬ್ಬ ವ್ಯಕ್ತಿ ಆತ್ಮಿಕ ದೇಹದಲ್ಲಿ ಇದ್ದಾನೆಂಬುದಾಗಿ ಬೈಬಲ್ ಗ್ರಂಥ ಬೋಧಿಸುವುದು ಆದರೆ ನಾವೆಲ್ಲ ಆತನ ಅತಿಪಾತಕವಾದ ಪ್ರಭಾವದಿಂದಂಟಾಗುವ ಪರಿಣಾಮವನ್ನು ನೋಡಿದ್ದೇವೆ ಅಪೋಸ್ತಲನಾದ ಪೌಲನು ಸೈತಾನನನ್ನು ಕುರಿತು ಈ ಪ್ರಪಂಚದ ದೇವರು ಮತ್ತು ನಂಬಿಕೆ ಇಲ್ಲದವರ ಮನಸ್ಸು ಮಂಕು ಮಾಡುವನು ಎರಡನೇ ಕುರಂತಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಂಬುದಾಗಿ ತಿಳಿಸುತ್ತಾನೆ ಆತನು ಮತ್ತು ಹೇಳಿರುವುದೇನೆಂದರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲಲ್ಲದವರನ್ನು ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಎಪೇಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಾಕ್ಯ ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಎಂಬುದಾಗಿ ಕರೆದಿದ್ದಾನೆ ನಾವು ಬೈಬಲ್ ಗ್ರಂಥವನ್ನು ನಂಬುವುದಾದರೆ ಈ ಕಣ್ಣಿಗೆ ಕಾಣಲಾರದ ವ್ಯಕ್ತಿಯು ಅನೇಕ ಶತಮಾನಗಳಿಂದಲೂ ಮಾನವರ ವ್ಯವಹಾರಗಳ ಮೇಲೆ ತನ್ನ ಅಧಿಕಾರವನ್ನು ನಡೆಸುತ್ತಿದ್ದಾನೆಂಬುದನ್ನು ನಂಬಲೇಬೇಕಾಗಿದೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ದೈವಿಕ ಸ್ವಭಾವದಲ್ಲಿರುವ ಅದೃಶ್ಯನಾದ ಏಸು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಪುನಃ ಬರುವನು ಮತ್ತು ಆತನ ರಾಜ್ಯದ ರಚನೆಯು ಒಂದು ನೂತನ ಲೋಕವಾಗಿದ್ದು ಅದರಲ್ಲಿ ನೂತನ ಸಾಮಾಜಿಕ ವ್ಯವಸ್ಥೆ ನೆಲೆಗೊಂಡಿರುವುದು ಕ್ರಿಸ್ತನ ಪುನರಾಗಮನವು ಮಾನವರ ಕಣ್ಣಿಗೆ ಅದೃಶ್ಯವಾಗಿರುವುದು ಎಂಬ ಸತ್ಯಾಂಶವು ಬೈಬಲ್ ಗ್ರಂಥದಲ್ಲಿ ತಪ್ಪಾದ ರೀತಿಯಲ್ಲಿ ಭಾಷಾಂತರಗೊಳಿಸಲ್ಪಟ್ಟಿರುವುದರಿಂದ ಅದು ಅನೇಕರಿಗೆ ಮರೆಯಾಗಿರುವುದು ನಮಗೆ ತಿಳಿದಿರುವ ಪ್ರಕಾರ ಬೈಬಲ್ ಗ್ರಂಥ ಬರೆಯಲ್ಪಟ್ಟಿರುವ ಮೂಲ ಭಾಷೆ ಇಂಗ್ಲಿಷ್ ಅಲ್ಲ ಆದ ಕಾರಣ ಯಾರು ಯಾರು ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರಿಸಲ್ಪಟ್ಟಿರುವ ಬೈಬಲ್ ಗ್ರಂಥದ ಪ್ರತಿಯನ್ನು ಉಪಯೋಗಿಸುತ್ತಾರೋ ಅವರು ಮೂಲ ಭಾಷೆಗಳಾದ ಇಬ್ರಿಯಾ ಇಬ್ರೂಸ್ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಹಳೆಯ ಒಡಂಬಡಿಕೆಯನ್ನು ಮತ್ತು ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಓದಬೇಕಾಗಿರುವುದು ಬೈಬಲ್ ಗ್ರಂಥದ ಇಂಗ್ಲಿಷ್ ಭಾಷಾಂತರದ ಪ್ರತಿಗಳಲ್ಲಿ ಅನೇಕ ತಪ್ಪುಗಳಿರುವುದರಿಂದ ಅನೇಕ ಸಂದರ್ಭಗಳಲ್ಲಿ ನಮಗೆ ಸರಿಯಾದ ಅರ್ಥ ವಿವರಣೆ ಸಿಕ್ಕದಿದ್ದರೂ ಕೆಲವು ಸಂದರ್ಭಗಳಲ್ಲಿ ಆ ರೀತಿಯ ತಪ್ಪು ಭಾಷಾಂತರಗಳ ಸಹಾಯದಿಂದ ಸತ್ಯವಾದ ಮತ್ತು ಪ್ರಾಮುಖ್ಯವಾದ ಬೋಧನೆಯನ್ನು ತಿಳಿದುಕೊಳ್ಳಬೇಕಾಗಿದೆ ದೃಷ್ಟಾಂತವಾಗಿ ಈ ಲೋಕಕ್ಕೆ ಯೇಸುಕ್ರಿಸ್ತನ ಎರಡನೆಯ ಬರುವಿಕೆಯನ್ನು ಕುರಿತು ಬರೆಯಲ್ಪಟ್ಟಿರುವ ಪ್ರವಾದನೆಗಳಲ್ಲಿ ಪರೋಶಿಯಾ ಎಂಬ ಗ್ರೀಕ್ ಪದವು ಗ್ರೀಕ್ ವರ್ಡ್ ಅನೇಕ ಸಾರಿ ಹೊಸ ಉಪಯೋಗಿಸಲ್ಪಟ್ಟಿರುವುದು ಆದರೆ ನಾವು ಉಪಯೋಗಿಸುವ ಇಂಗ್ಲಿಷ್ ಬೈಬಲ್ ಸಾಮಾನ್ಯ ಪ್ರತಿಗಳಲ್ಲಿ ಈ ಗ್ರೀಕ್ ಪದವನ್ನು ಪರಷಿಯ ಬರುವಿಕೆ ಅಥವಾ ಕಮ್ಮಿಂಗ್ ಎಂಬುದಾಗಿ ತಪ್ಪಾದ ಅರ್ಥ ಕೊಡುವಂತೆ ಭಾಷಾಂತರಿಸಿದ್ದಾರೆ ಆದರೆ ಆ ಗ್ರೀಕ್ ಪದದ ಪರಷಿಯ ಸರಿಯಾದ ಅರ್ಥವೇನೆಂದರೆ ಇರುವು ಅಥವಾ ಪ್ರತ್ಯಕ್ಷತೆ ಪ್ರಸೆನ್ಸ್ ಎಂಬುದು ಈ ರೀತಿಯಾಗಿ ಕ್ರಿಸ್ತನ ಪುನರಾಗಮನವನ್ನು ಕುರಿತು ಬರೆದಿರುವ ಪ್ರವಾದನೆಗಳ ಪುಟಗಳಲ್ಲಿ ಆತನ ಪ್ರತ್ಯಕ್ಷತೆಯನ್ನು ಆತನ ಇರುವಿಕೆ ಇಸ್ ಪ್ರೆಸೆನ್ಸ್ ಸೂಚಿಸಲು ಮೂಲ ಭಾಷೆಗಳಲ್ಲಿ ಉಪಯೋಗಿಸಿರುವ ಪದಕ್ಕೆ ಆತನ ಎರಡನೆಯ ಬರುವಿಕೆ ಸಮೀಪವಾಯಿತು ಈ ಸೆಕೆಂಡ್ ಕಮ್ಮಿಂಗ್ ಎಂದು ತಪ್ಪಾದ ಅರ್ಥವಿವರಣೆ ಕೊಡಲ್ಪಟ್ಟಿದೆ ಇದರ ಪರಿಣಾಮವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪುನರಾಗಮನದ ರೀತಿ ಮತ್ತು ಉದ್ದೇಶಗಳ ವಿಷಯಗಳಲ್ಲಿ ಅತ್ಯಂತ ತಪ್ಪಾದ ತಿಳುವಳಿಕೆಯು ಬೋಧಿಸಲ್ಪಟ್ಟಿರುತ್ತದೆ ದೃಷ್ಟಾಂತವಾಗಿ ಯೇಸುಕ್ರಿಸ್ತನನ್ನು ಆತನ ಶಿಷ್ಯರು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಏನು ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ವಾಟ್ ಶಲ್ ಬಿ ದ ಸೈನ್ ಆಫ್ ದ ಕಮ್ಮಿಂಗ್ ಪರ್ಯೂಷಿಯ ಪ್ರಾಸೆನ್ಸ್ ಇಂಗ್ಲಿಷ್ ಬೈಬಲ್ನಲ್ಲಿ ಭಾಷಾಂತರವಾಗಿರೋ ಪ್ರಕಾರ ಎಂಬುದಾಗಿ ವಿಚಾರಿಸುವಾಗ ಆತನು ಯಾವಾಗ ಪುನಃ ಈ ಲೋಕಕ್ಕೆ ಬರುತ್ತಾನೆ ಎಂಬುದನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳುವ ಕುತೂಹಲದಿಂದ ಅವರು ಈ ರೀತಿಯಾಗಿ ವಿಚಾರಿಸಲಿಲ್ಲ ಆದರೆ ಆತನು ಪ್ರತ್ಯಕ್ಷನಾಗಿದ್ದಾನೆಂಬುದನ್ನು ಅವರು ಯಾವ ರೀತಿಯಲ್ಲಿ ತಿಳಿದುಕೊಳ್ಳಬಹುದು ಎಂಬ ವಿಷಯವನ್ನು ವಿಚಾರಿಸಿದರು ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತರಲ್ಲಿ ಬರೆದಿರುವುದಕ್ಕೆ ಸರಿಯಾಗಿ ವಂದಿಕೆಯಾಗುವುದಂತೆ ಕಣ್ಣಿಗೆ ಕಾಣದಿರುವ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹಿಂತಿರುಗಿದ್ದಾನೆ ಎಂಬುದಕ್ಕೆ ಸೂಚನೆಯಾಗಿ ಕಾರಣವಂತಾದಂಥ ಯಾವ ವಸ್ತುಗಳನ್ನು ನೋಡಬೇಕು ಎಂಬುದನ್ನು ಅವರು ತಿಳಿದುಕೊಂಡಿದ್ದರು ಗ್ರೀಕ್ ಭಾಷೆಯಲ್ಲಿರುವ ಪರುಷಿಯ ಎಂಬ ಈ ಪದವನ್ನು ಪುರಾತನ ಕಾಲಗಳಲ್ಲಿ ರಾಜರು ಮತ್ತು ಚಕ್ರವರ್ತಿಗಳು ಕಾರ್ಯಾರ್ಥವಾಗಿ ತಮ್ಮ ರಾಜ್ ಸಾಮ್ರಾಜ್ಯದಲ್ಲಿರುವ ಬೇರೆ ಬೇರೆ ಪಟ್ಟಣಗಳಿಗೆ ಕೊಡುತ್ತಿದ್ದ ಭೇಟಿಯನ್ನು ವರ್ಣಿಸಲು ಉಪಯೋಗಿಸುತ್ತಿದ್ದರು ಎಂಬ ಅಂಶವು ಪ್ರಾಚೀನ ಶೋಧನೆಗಳಿಂದ ಹೊರಬಿದ್ದಿರುವ ಆಧಾರಗಳಿಂದ ತಿಳಿದಿರುವುದು ಆ ರೀತಿಯಾದ ವಿಶೇಷಕರವಾದ ಭೇಟಿಗಳ ವೆಚ್ಚಕ್ಕಾಗಿ ಬೇಕಾಗಿರುವ ಹಣವನ್ನು ಪರುಷಿಯ ಕಾಯಿನ್ ಪ್ರತ್ಯಕ್ಷತೆಯ ನಾಣ್ಯ ಎಂಬ ವಿಷಯವಾದ ನಾಣ್ಯವನ್ನು ಚಲಾವಣೆಗೆ ತರುವುದರ ಮೂಲಕ ಶೇಖರಿಸುತ್ತಿದ್ದರು ಈ ರೀತಿಯಾದ ಒಂದು ವಿಶೇಷ ಅರ್ಥ ಕೊಡುವ ಪದವನ್ನು ರಾಜರ ರಾಜನು ಕರ್ತರ ಕರ್ತನು ಈ ಭೂಮಿಯ ಪುನರಾಗಮಿಸುವುದನ್ನು ಸೂಚಿಸಲು ಉಪಯೋಗಿಸುವುದು ಎಷ್ಟು ತಕ್ಕದ್ದಾಗಿದೆ ಆದರೆ ಭೂಮಿಯ ಮೇಲೆ ಅಧಿಕಾರ ನಡೆಸುವ ಭೂರಾಜರುಗಳ ಬರುವಿಕೆಯನ್ನು ಈ ವಿಧದಲ್ಲಿ ವರ್ಣಿಸಿ ತಿಳಿಸಿದರು ಕ್ರಿಸ್ತನ ಪುನರಾಗಮನವು ಆತನ ಬರುವಿಕೆಯ ಕ್ಷಣವನ್ನು ಮಾತ್ರ ಸೂಚಿಸದೆ ಆತನ ಪ್ರತ್ಯಕ್ಷತೆಯ ಪೂರ್ಣ ಕಾಲಾವಧಿಯನ್ನೊಳಗೊಂಡಿರುವುದು ಏಸು ಕ್ರಿಸ್ತನು ತನ್ನ ಪ್ರತ್ಯಕ್ಷತೆಯ ರೀತಿಯನ್ನು ತನ್ನ ಆಪ್ತ ಶಿಷ್ಯರಿಗೆ ವರ್ಣಿಸಿ ಹೇಳುವಾಗ ಈ ರೀತಿಯಲ್ಲಿ ತಿಳಿಸಿರುತ್ತಾನೆ ಯಾರಾದರೂ ನಿಮಗೆ ಆಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ ಈಗೋ ಕೋಣೆಗಳಿದ್ದಾನೆಂದು ಹೇಳಿದರೆ ನಂಬಬೇಡಿರಿ ಹೇಗೆ ಮಿಂಚು ಗ್ರೀಕ್ ಭಾಷೆಯಲ್ಲಿ ಆಸ್ಟ್ರೇವ್ ಅಂದರೆ ಆ ಪ್ರಕಾಶಮಾನವಾದ ಕಾಂತಿ ಎಂಬರ್ಥದಲ್ಲಿ ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಪರುಷಿಯ ಆರ್ ಪ್ರೆಸೆನ್ಸ್ ಇರುವುದು ಮತ್ತು ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾಕ್ಯ ಒಬ್ಬ ಸ್ತ್ರೀಯಾಗಲಿ ಪುರುಷನಾಗಲಿ ಗುಹೆಯಲ್ಲಿ ಅವಿತುಕೊಳ್ಳುವ ಪ್ರಕಾರ ತನ್ನ ಪುನರಾಗಮನವು ಇರುವುದಿಲ್ಲ ಎಂಬುದಾಗಿ ಕ್ರಿಸ್ತನು ತಿಳಿಸುತ್ತಾನೆ ಆದರೆ ದೇವರ ಇರುವಿಕೆಯನ್ನು ನೀವು ಹೇಗೆ ಸಮಸ್ತ ಸೃಷ್ಟಿಯನ್ನು ನೋಡಿ ತಿಳಿದುಕೊಳ್ಳುತ್ತೀರೋ ಅದೇ ರೀತಿಯಲ್ಲಿ ತನ್ನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ ತಿಳಿಯಿರಿ ಎಂದು ಹೇಳಿದನು ಹೇಗೆ ಬಿಸಿಲು ಮತ್ತು ಮಳೆ ಭೂಮಿಯ ಶಾಖವನ್ನು ಮತ್ತು ಜಲವನ್ನು ಒದಗಿಸಿ ಜನರಿಗೆ ಬೇಕಾಗುವ ಸಮೃದ್ಧಿಯೊಗೆ ಕಾರಣವಾಗಿದ್ದು ಇವೆಲ್ಲ ದೇವರು ಇದ್ದಾನೆಂಬುದಕ್ಕೆ ಸಾಕ್ಷಿ ನೀಡುವುದು ಹಾಗೆಯೇ ಕ್ರಿಸ್ತನ ಎರಡನೆಯ ಪ್ರತ್ಯಕ್ಷತೆಯು ಪೂರ್ವದಿಂದ ಪಶ್ಚಿಮದವರೆಗೂ ಅರಡಿಕೊಳ್ಳುವ ಸೂರ್ಯನ ಪ್ರಕಾಶದಂತಿರುತ್ತೆ ಎಂಬುದಾಗಿ ಆತನು ವಿವರಿಸುತ್ತಾನೆ ಇದರಿಂದ ಕ್ರಿಸ್ತನ ಎರಡನೆಯ ಪ್ರತ್ಯಕ್ಷತೆಯು ಲೋಕದ ಮಾನವ ಜನಾಂಗಕ್ಕೆ ಒಂದು ನೂತನ ದಿನ ಉದಯವಾಗುವುದನ್ನು ಸೂಚಿಸುತ್ತದೆ ಕ್ರಿಸ್ತನನ್ನು ಪ್ರವಾದನೆಗಳಲ್ಲಿ ಧರ್ಮವೆಂಬ ಸೂರ್ಯನು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಸನ್ನ ಫ್ರೈಟಸ್ನೆಸ್ ವಿಚ್ ಎಸ್ ವಿತ್ ಏಲಿಂಗ್ಸ್ ಇನ್ ಸ್ವಿಂಗ್ಸ್ ಮಲಾಖಿಯ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಎಂಬುದಾಗಿ ವಿವರಿಸಿದೆ ಈ ನೀತಿ ಸೂರ್ಯನು ಪ್ರಕಾಶಿಸುವುದರಿಂದಲೇ ಸಮುದ್ರದಲ್ಲಿ ನೀರು ಹೇಗು ಹಾಗೆಯೇ ಭೂಮಿಯಲ್ಲಿ ಇಹುವನ ಜ್ಞಾನವು ತುಂಬಿಕೊಂಡಿರುವುದು ಯಶಾಯ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಈ ಸೂರ್ಯನು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಪ್ರತಿಯೊಂದು ಖಂಡಗಳಲ್ಲಿಯೂ ಮತ್ತು ಎಲ್ಲಾ ದ್ವೀಪಗಳಲ್ಲಿಯೂ ಎಂದರೆ ಭೂಭಾಗದ ಮೂಲೆಲ್ಲ ಪ್ರಕಾಶಿಸುವನು ಅದರ ಆತನ ಪ್ರಕಾಶ ಮತ್ತು ಜೀವಾಧಾರದ ಶಕ್ತಿಯು ಭೂಭಾಗದ ಎಲ್ಲಾ ಕಡೆಗಳಲ್ಲಿಯೂ ಸರ್ವ ಮಾನವ ಜನಾಂಗದ ಶ್ರೇಯಸ್ಸಿಗಾಗಿ ತೋರುವುದು ಲೋಕದ ಸಮಸ್ಯೆಗಳ ವಿವರಣೆ ನಿವಾರಣೆಗಳು ಸಾಲ್ವಿಂಗ್ ವರ್ಲ್ಡ್ ಪ್ರಾಬ್ಲಮ್ಸ್ ಲೋಕದಲ್ಲಿ ಬಗೆಹರಿಸಲು ಸಾಧ್ಯವಾಗುವಂಥ ಯಾವ ಸಮಸ್ಯೆಯಾಗಲಿ ಎಲ್ಲಿಯಾದರೂ ಇರಲಿ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಪರಿಹಾರವಾಗದೇ ಇರುವುದಿಲ್ಲ ಈ ಪ್ರಭಾವವುಳ್ಳ ಸೂರ್ಯನ ಸ್ವಸ್ಥತೆಯನ್ನು ಮಾಡುವ ಕಿರಣಗಳು ಪೂರ್ವ ಪಶ್ಚಿಮದ ಎಲ್ಲ ಕಡೆಗಳಲ್ಲಿಯೂ ಆವರಿಸಿಕೊಂಡು ಆತನು ತನ್ನ ಪುನರಾಗಮನದ ರೀತಿ ಮತ್ತು ಉದ್ದೇಶಗಳನ್ನು ಕುರಿತು ವಾಗ್ದಾನ ಮಾಡಿರುವ ಸಕಲವು ನೆರವೇರಿಸಲ್ಪಡುವುದು ಯುದ್ಧಗಳ ಸಮಸ್ಯೆಯನ್ನು ಯೋಚಿಸಿರಿ ದೇವರ ರಾಜ್ಯದ ಅಧಿಕಾರದ ಪ್ರಾರಂಭದಲ್ಲಿ ಮಾನವ ಜನಾಂಗವು ಯುದ್ಧಗಳು ಕ್ರಾಂತಿ ಮತ್ತು ಅರಾಜತಿಕತೆಗಳಿಂದ ನಾಶವಾಗಿರುವುದು ಆದರೆ ಉಚಿತ ಕಾಲದಲ್ಲಿ ದೇವರು ಕೋಪೋದ್ರೇಕಗಳಿಂದ ಕೂಡಿರುವ ರಾಷ್ಟ್ರಗಳನ್ನು ಕುರಿತು ಬಿಡಿರಿ ನಾನೇ ದೇವರು ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ ಕೀರ್ತನೆ ನಲವತ್ತಾರನೇ ಅಧ್ಯಾಯ ಹತ್ತನೇ ವಾಕ್ಯ ಎಂಬುದಾಗಿ ಹೇಳುವನು ಆ ಕಾಲದಲ್ಲಿಯೇ ರಾಷ್ಟ್ರಗಳೆಲ್ಲ ತಮ್ಮ ಕತ್ತಿಗಳನ್ನು ಕುಲಿಮೆಗೆ ಹಾಕಿ ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತರೂ ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ ಮೇಕ ನಾಲ್ಕನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯಗಳು ಎಂಬುದೇ ಈ ಕಾಲದಲ್ಲಿ ನಾವು ಬಡತನದ ಮೇಲೆ ನಡೆಯುತ್ತಿರುವ ಹೋರಾಟವನ್ನು ವಾರ್ ಅನ್ಪ್ರಾವರ್ಟಿ ಲೋಕದ ಎಲ್ಲ ಕಡೆಗಳಲ್ಲಿಯೂ ನೋಡುತ್ತೇವೆ ಬಡತನವು ವಾಸ್ತಿಕವೇ ವಾಸ್ತವಿಕವಾಗಿ ಲೋಕದ ಒಂದು ಅತಿ ದೊಡ್ಡ ಭಯಂಕರವಾದ ಸಮಸ್ಯೆಗಳಲ್ಲಿ ಒಂದಾಗಿರುವುದು ಆದರೆ ಕ್ರಿಸ್ತನ ರಾಜ್ಯಾಡಳಿತ ಕ್ರಮದಿಂದ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವು ಅಣಿ ಮಾಡಲ್ಪಡುವುದು ಮತ್ತು ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ ಅಂಜೂರದ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು ಅವರನ್ನು ಯಾರೂ ಎದುರಿಸರು ಯಶಾ ಇಪ್ಪತ್ತೈದನೇ ಅಧ್ಯಾಯ ಆರನೇ ವಾಕ್ಯ ಮೀಕಾ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ಸಮಸ್ಯೆಯ ಪರಿಹಾರದ ವಿಷಯದಲ್ಲಿ ನಾವು ಇನ್ನೂ ತಿಳಿಯುವುದೇನೆಂದರೆ ಅವನು ಅಥವಾ ಕ್ರಿಸ್ತನು ಬಡವರ ನ್ಯಾಯವನ್ನು ಸ್ಥಾಪಿಸಲಿ ದೀನರ ಮಕ್ಕಳನ್ನು ಉದ್ಧರಿಸಲಿ ಪ್ರಜಾಹಿಂಸಕರನ್ನು ಖಂಡಿಸಿ ಬಿಡಲಿ ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು ಕೀರ್ತನೆ ಎಪ್ಪತ್ತೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮತ್ತು ಹನ್ನೆರಡನೇ ವಾಕ್ಯ ಆಗ ಮತಧರ್ಮಗಳ ಸಮಸ್ಯೆಯು ಸಹ ನಿವಾರಣೆಯಾಗುವುದು ಈ ಭೂಲೋಕದಲ್ಲಿರುವ ಕೋಟ್ಯಾಂತರ ಜನರ ಸಮಸ್ಯೆಯು ಅನೇಕ ದೇವತೆಗಳನ್ನು ಪೂಜಿಸುತ್ತಾರೆ ಮತ್ತು ಸತ್ಯವೇದವನ್ನು ಆರಾಧಿಸುವುದಕ್ಕೆ ಪ್ರಯತ್ನ ಪಡುವವರು ಅನೇಕ ಸಣ್ಣ ಸಣ್ಣ ಗುಂಪುಗಳಾಗಿ ವಿಭಾಗಗಳಾಗಿ ಒಂದಕ್ಕೊಂದು ವಿರುದ್ಧವಾದ ಮತ್ತು ವಿವಾದಾಸ್ಪದವಾದ ಬೋಧನೆಗಳ ಮತ್ತು ಸಿದ್ಧಾಂತಗಳ ನೀತಿ ಪಾಠಗಳನ್ನು ಕಲ್ಪಿಸಿಕೊಂಡಿರುತ್ತಾರೆ ಅದರಲ್ಲಿ ಇನ್ನು ಕೆಲವರು ದೇವರು ಸತ್ತು ಹೋಗಿದ್ದಾನೆ ಎಂಬುದಾಗಿಯೂ ಹೇಳುತ್ತಾರೆ ಆದರೆ ಇವುಗಳೆಲ್ಲವೂ ಬದಲಾಗುತ್ತವೆ ಇದರ ವಿಷಯದಲ್ಲಿ ನಮಗಿರುವ ವಾಗ್ದಾನವು ಏನೆಂದರೆ ಕರ್ತನು ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರಭಾ ಯು ಯುಹೋವನ ಪ್ರಭಾವವನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ತುಟಿಯನ್ನು ಮಾರ್ಪಡಿಸಿ ಶುದ್ಧಿ ಮಾಡುವನು ಜಪನ್ಯ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅನಂತರ ಇವೆಲ್ಲದಕ್ಕಿಂತ ಮಿಗಿಲಾದ ರೋಗ ಮರಣವೆಂಬ ಅತಿ ಭೀಕರವಾದ ಸಮಸ್ಯೆಗಳು ಮಾನವ ಜನಾಂಗದಲ್ಲಿ ಅತ್ಯಂತ ಭೀತಿಯನ್ನುಂಟು ಮಾಡಿರುವವು ಈ ಸಮಸ್ಯೆಗಳು ನಿವಾರಣೆಯಾಗುವವರೆಗೂ ಮಾನವ ಜನಾಂಗವು ಮರಣಾಂತಕಾರದ ಕಣಿವೆಯಲ್ಲಿ ನಡೆಯಬೇಕಾಗಿರುವುದು ಮರಣವೆಂಬ ಅತಿ ಭಯಂಕರವಾದ ಶತ್ರುವು ಸಮಾಧಾನ ಸಂತೋಷಗಳಿಂದ ಕೂಡಿರುವ ಪ್ರತಿಯೊಂದು ಮನೆಯಲ್ಲೂ ಎಡಬಿಡದೆ ಪ್ರವೇಶಿಸಿ ಕೋಟ್ಯಾನು ಕೋಟಿ ಜನರನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಈ ಭಯಂಕರವಾದ ಪರಿಸ್ಥಿತಿಯಲ್ಲಿ ಭೂಲೋಕದ ಮೇಲೆ ಎಲ್ಲಿಯೂ ಸ್ಥಿರವಾದ ಸಮಾಧಾನ ಸಂತೋಷಗಳಿಲ್ಲದಂತೆ ಆಗಿರುತ್ತದೆ ಕ್ರಿಸ್ತನ ಪ್ರತ್ಯಕ್ಷತೆ ಮತ್ತು ಆತನ ರಾಜ್ಯ ಸ್ಥಾಪನೆಯಿಂದ ಮಾನವರನ್ನು ಕಾಡುತ್ತಿರುವ ಈ ಭಯಂಕರವಾದ ಸಮಸ್ಯೆಗಳು ಸಹ ಪರಿವಾರವಾಗುವವು ಸರ್ವರು ಮರಣವೆಂಬ ಸಮಸ್ಯೆಯಿಂದ ವಿಮುಕ್ತರಾಗುತ್ತಾರೆ ಯಾಕೆಂದರೆ ಮರಣ ನಿದ್ರೆಯಲ್ಲಿರುವವರೆಲ್ಲರೂ ಎಬ್ಬಿಸಲ್ಪಡುವರು ಆದುದರಿಂದ ಯಾರಾದರೂ ತನ್ನ ತಂದೆ ತಾಯಿ ಮತ್ತು ಪ್ರಿಯರು ಸಾಯುವುದಕ್ಕೆ ಮುನ್ನ ಕ್ರಿಸ್ತನ ರಾಜ್ಯವು ಬರಲಿಲ್ಲವಲ್ಲ ಎಂದು ಹೇಳಿಕೊಂಡು ದುಃಖಪಡುವ ಪ್ರಮೇಯವಿರುವುದಿಲ್ಲ ಯಾಕೆಂದರೆ ಅನೇಕರು ಪುನಃ ಜೀವವನ್ನು ಪಡೆದು ಸಮಾಧಿಗಳಿಂದ ಎದ್ದು ಬರುವರು ಯುದಾಯ ಸೀಮೆಗಳಲ್ಲಿ ಇಪ್ಪತ್ತು ಶತಮಾನಗಳ ಹಿಂದೆ ಸತ್ತವರನ್ನು ಜೀವದಿಂದ ಎಬ್ಬಿಸಿದಂಥ ಆ ದಿವ್ಯ ಪುರುಷನು ತನ್ನ ಶಕ್ತಿಯನ್ನು ಪುನಃ ಕೆಲವೇ ಮಂದಿಯನ್ನಲ್ಲ ಆದರೆ ಲೋಕದ ಸರ್ವ ಮಾನವ ಕುಟುಂಬದವರನ್ನು ಜೀವದಿಂದ ಎಬ್ಬಿಸಲು ಪ್ರಯೋಗಿಸುವನು ಈತನು ಎಂಥ ದಿವ್ಯ ರಕ್ಷಕನು ಯಾರು ಈ ನೂತನ ರಾಜ್ಯದ ಕಟ್ಟಡಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುವರು ಅವರು ಮಾತ್ರ ಮರಣದಿಂದ ಶಾಶ್ವತವಾಗಿ ರಕ್ಷಿಸಲ್ಪಡುವರು ಯಾರು ಪೂರ್ಣ ವಿಧೇಯನ್ನು ತೋರಿಸುವರು ಅವರಿಗೆ ಪೂರ್ಣ ಜ್ಞಾನೋದಯವಾಗುವುದು ನಾವು ಸದಾ ಜೀವಿಸಬೇಕಾದರೆ ಕರ್ತನಿಗೆ ಪೂರ್ಣ ವಿಧೇಯರಾಗಬೇಕೆಂಬುದು ದೇವರು ನಮ್ಮಿಂದ ಕೋರುವುದು ನ್ಯಾಯಬದ್ಧವಾಗಿದೆ ಯಾರು ಯಾರು ಉದ್ದೇಶಪೂರ್ವಕವಾಗಿ ಅವಿಧೇಯತೆಯಿಂದ ನಡೆದುಕೊಳ್ಳುವರು ಅವರೆಲ್ಲ ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವರು ಆ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ ವಾಕ್ಯ ದೇವರ ನೂತನ ಲೋಕದಲ್ಲಿ ಪರಿಪೂರ್ಣತೆಯನ್ನು ಹಾಳು ಮಾಡುವುದಕ್ಕೆ ಯಾವ ಅವಕಾಶವೂ ಇರುವುದಿಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಯಿಂದ ಹೊರಟು ಬರುವ ಜ್ಞಾನ ಕಿರಣಗಳಿಂದಾಗಿ ದೇವರ ಮಹಿಮೆಯ ಜ್ಞಾನವು ಇಡೀ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳುವುದು ಈಗೆಂದ ಮೇಲೆ ಸೈತಾನನ ಎಲ್ಲ ಕಟ್ಟಳೆಗಳು ಎಲ್ಲ ಮೂಢನಂಬಿಕೆಗಳು ಮನುಷ್ಯ ಕಲ್ಪಿತವಾದ ಮತ್ತು ಮಠಾಧಿಕಾರದಿಂದ ವಿದಾಯಕವಾದ ಎಲ್ಲ ಮತಸೂತ್ರ ಮತ್ತು ಸಿದ್ಧಾಂತಗಳು ಪ್ರೀತಿಮಯನಾದ ದೇವರನ್ನು ಪ್ರೀತಿಸುವುದಕ್ಕಿಂತಲೂ ಆತನಿಗೆ ಭಯಪಡುವಂತೆ ಮನುಷ್ಯರು ಮಾಡಿರುವ ನೀತಿ ಬೋಧನೆಗಳು ರಾಜಕೀಯ ಮತ್ತು ಅಕ್ರಮಗಳು ಮತ್ತು ಈ ಮರ್ತ್ಯ ಲೋಕವನ್ನೇ ಆವರಿಸಿಕೊಂಡಿರುವ ಇನ್ನು ಸಹಸ್ರಾರು ಕೆಡುಕುಗಳು ಇವೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗಿ ಅವುಗಳಿಗೆ ಬದಲಾಗಿ ದೇವರ ಸತ್ಯ ಜ್ಞಾನವು ಮತ್ತು ಆತನ ನ್ಯಾಯವಾದ ಕಟ್ಟಳೆಗಳು ನೂತನ ಲೋಕದಲ್ಲಿ ಹೇರಳವಾಗಿ ತುಂಬಿಕೊಳ್ಳುವವು ದೇವರ ಮಹಿಮೆಯ ಜ್ಞಾನವು ಈ ಭೂಮಿಯನ್ನು ತುಂಬಿಕೊಳ್ಳುವುದರ ದೆಸೆಯಿಂದ ಪಾಪ ಮರಣ ಅಪರಾಧಗಳ ಅಸಂಖ್ಯಾತ ಕೋಟೆ ಕೊತ್ತಲುಗಳುಳ್ಳ ಸಂಪೂರ್ಣ ನಾಶವಾಗುವವು ಆ ಪ್ರಭಾವವುಳ್ಳ ನೀತಿ ಸೂರ್ಯನು ತನ್ನ ಸ್ವಸ್ಥತೆ ಎಂಬ ಗುಣಪಡಿಸುವ ಮತ್ತು ಜ್ಞಾನೋದಯವನ್ನುಂಟು ಮಾಡುವ ಕಿರಣಗಳನ್ನು ಲೋಕದಲ್ಲಿ ತುಂಬಿರುವ ಅಧರ್ಮದ ನೆಲೆಗಳ ಮೇಲೆ ಬೀರುವಾಗ ಸೈತಾನನ ಕಾರ್ಗತ್ತಲೆಯಿಂದ ಕವಿದುಕೊಂಡಿರುವ ಎಲ್ಲ ಕೆಟ್ಟತನದ ನೆಲೆಗಳು ಹೋಗಿ ಪ್ರಭಾವವುಳ್ಳ ನೂತನ ದಿನದ ಜ್ಞಾನ ಪ್ರಕಾಶವು ಲೋಕದ ಮೇಲೆಲ್ಲ ಅರಡಿಕೊಳ್ಳುವುದು ಆ ಪ್ರಭಾವವುಳ್ಳ ಸೂರ್ಯನ ಬೆಳಕು ಬೀಳದಂತೆ ಇರುವಂಥ ಯಾವ ಸ್ಥಳವು ಈ ಲೋಕದಲ್ಲಿ ಇರುವುದಿಲ್ಲ ಆತನು ವಾಸಿ ಮಾಡುವ ಕಿರಣಗಳ ಶಾಖವು ನಮ್ಮ ಪಟ್ಟಣಗಳಲ್ಲಿರುವ ವಲಸು ವಸತಿಗಳ ಮೇಲೆ ಎಡಬಿಡದೇ ಹರಡುವವು ಮತ್ತು ಭಯಂಕರ ರೋಗಗಳಿಂದ ಕಷ್ಟಪಡುತ್ತಿರುವವರು ಇವರು ಆಸ್ಪತ್ರೆಗಳ ಕಟ್ಟಡಗಳಲ್ಲಿಯೂ ತೂರುವವು ಈಗಿನ ಕಾಲಗಳಲ್ಲಿ ಆಸ್ಪತ್ರೆಗಳಲ್ಲಿ ಇರುವುದರಿಂದ ನಾವು ನಮ್ಮ ಕೃತಜ್ಞತೆಯನ್ನು ಎಷ್ಟರ ಮಟ್ಟಿಗೆ ವ್ಯಕ್ತಪಡಿಸಿರುವವರಾಗಿದ್ದೇವೆ ಅಂದ ಮೇಲೆ ನಮ್ಮ ದಿವ್ಯ ರಕ್ಷಕನ ಪ್ರಕಾಶಮಾನವಾದ ಪ್ರತ್ಯಕ್ಷತೆಯ ಕಾಲದಲ್ಲಿ ರೋಗಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಆಸ್ಪತ್ರೆಗಳ ಅವಶ್ಯಕತೆಯೇ ಇಲ್ಲದ ಹಾಗೆ ಮಾಡುವುದು ಎಷ್ಟು ಆಶ್ಚರ್ಯಕರವಾಗಿದೆ ಈ ಸ್ವಸ್ಥತೆಯ ಕಿರಣಗಳು ಬಡವರ ಮತ್ತು ರೈತರ ಗುಡಿಸಲುಗಳನ್ನು ಐಶ್ವರ್ಯವಂತರ ಅರಮನೆಗಳನ್ನು ಯಾವ ಪಕ್ಷಪಾತವನ್ನೂ ತೋರಿಸದೆ ಪ್ರವೇಶಿಸುವವು ವಾಸ್ತವಿಕವಾಗಿಯೂ ಐಶ್ವರ್ಯವಂತರಿಗೂ ಮತ್ತು ಬಡವರಿಗೂ ನಡುವೆ ಇರುವ ತಾರತಮ್ಯವೆಲ್ಲ ತೆಗೆದುಹಾಕಲ್ಪಡುವುದು ಏಕೆಂದರೆ ಸರ್ವರು ಕ್ರಿಸ್ತನ ರಾಜ್ಯದಲ್ಲಿ ಐಶ್ವರ್ಯಂತರಾಗಿದ್ದು ಪೂರ್ಣ ಆರೋಗ್ಯ ಸುಖ ಸಂತೋಷಗಳಿಂದಲೂ ತೃಪ್ತಿಯಿಂದಲೂ ಜೀವಿಸುವರು ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಸೇನಾದೀಶ್ವರನಾದ ಯವವನ್ನು ಅಣಿಮಾಡುವನು ಏಷಾಯ ಇಪ್ಪತ್ತೈದನೇ ಅಧ್ಯಾಯ ಆರು ಮತ್ತು ಎಂಟನೇ ವಾಕ್ಯ ಎಂಬ ವಾಗ್ದಾನದ ಆ ವಾಗ್ದಾನವು ನೆರವೇರುವುದು ಮತ್ತು ಎಲ್ಲರೂ ಆರೋಗ್ಯ ಸುಖ ಸಂತೋಷಗಳಿಂದ ಕೂಡಿರುವ ಭಾಗ್ಯಶಾಲಿಗಳಾಗುವರು ಈ ಲೋಕದಲ್ಲಿ ಯಾತನೆಗಳಿಂದ ನರಳುತ್ತಿರುವ ಎಲ್ಲ ಮಾನವ ಜನಾಂಗದ ನಿರೀಕ್ಷೆಯು ವಾಸ್ತವಿಕವಾಗಿಯೂ ಮಹಾನಂದದ ಕಾಲವಾಗಿರುವುದು ನಿಜವಾಗಿಯೂ ಕಷ್ಟ ಸಂಕಟಗಳಿಂದ ಯಾತನೆ ಪಡುತ್ತಿರುವ ಈ ಲೋಕದ ಮಾನವರ ನಿರೀಕ್ಷಣೆಯು ದೇವರ ವಾಗ್ದಾನಗಳು ಎಷ್ಟು ಉಜ್ವಲವಾಗಿದೆಯೋ ಅಷ್ಟು ಉಜ್ವಲವಾಗಿಯೇ ಇವೆ ಕೇವಲ ಮಾನವನ ಪ್ರಕಾಶಮಾನ ಮಾತ್ರವಾಗಿರದೆ ಸತ್ಯವಾಗಿಯೂ ಇರುವುದು ಕ್ರಿಸ್ತನು ತನ್ನ ಪುನರಾಗಮನದಲ್ಲಿ ಈ ಲೋಕವನ್ನು ನಾಶ ಮಾಡದೆ ಮಾನವ ಜನಾಂಗವನ್ನು ನಿತ್ಯ ಶಾಂತಿ ಆರೋಗ್ಯ ಮತ್ತು ನಿತ್ಯ ಜೀವಗಳೆಂಬ ದಿವ್ಯ ವರಗಳಿಂದ ಆಶೀರ್ವದಿಸುವುದಕ್ಕೂ ಮತ್ತು ತನ್ನ ರಾಜ್ಯದ ಶಕ್ತಿ ಸಾಮರ್ಥ್ಯಗಳುಳ್ಳ ಸಹಪಾಠಿಗಳ ಮೂಲಕ ಬೈಬಲ್ ಗ್ರಂಥದಲ್ಲಿ ಬರೆದಿರುವ ಒಳ್ಳೆಯ ಆಶೀರ್ವಾದಗಳನ್ನು ನೆರವೇರುವ ಹಾಗೆ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯ ಎಂಬುದೇ ಆಮೇನ್